ಇಲ್ಲ ಸಿ, ಅದು ಡಿಫ್ರೆನ್ಸ್ ಆಫ್ ಪೇಮೆಂಟಲ್ಲಿ ಇದ್ದೇ ಇದೆ, ಅದು ಎಲ್ಲ ಕಡೆನೂ ಹಾಲಿವುಡಿಂದ ಫೈಟ್ ನಡೀತಾ ಇದೆ. ಬಟ್ ಅದು ಒಂದು ನಾನು ಹೇಳೋದು ಅವರ, ಇವಾಗ ನೀವು ನೋಡಿ ಕಂಗನಾ ರನೌತ್ ಅವ್ರು ಯಾವುದೇ ಫಿಲಾಸಫಿ ನನಗೆ ಇಷ್ಟ ಆಗದಿದ್ರು ಅದನ್ನು ಬಿಟ್ಬಿಟ್ರು, ಅವರು ಒಂದು ಹೀರೋ ಥರ ಅರ್ನ್ ಮಾಡ್ತಾರೆ, ಅವ್ರಿಗೆ ಅಷ್ಟೇ ಫೀಸ್ ಕೊಡ್ತಾರೆ, ಅಥವಾ ಅವರೇ ಡೈರೆಕ್ಟ್ ಮಾಡಿದ್ದಾರೆ, ಅಥವಾ ಕರೀನಾ ಕಪೂರ್ ಮದುವೆ ಆಗಿ ಎರಡು ಮಕ್ಕಳಿದ್ದಾರೆ ಅಂದರೂ ಹೀರೋಯಿನ್ ಲೆವೆಲ್ ಮಾಡ್ತಾರೆ. ಅದು ಯಾವಾಗ ಆಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಒಂದು ಕ್ಯಾರೆಕ್ಟ್ರ್ ಬಂದಾಗ, ಒಂದು ಕಾಲೇಜ್ ಹುಡುಗಿ ಅಂತಲೇ ತೊಗೊಳ್ಳಿ, ಒಂದು ಲವ್ ಸ್ಟೋರಿ ಮಾಡ್ತಾರೆ, ತಪ್ಪಿಲ್ಲ ಲವ್ ಸ್ಟೋರಿ ಮಾಡಲಿ, ಆ ಕ್ಯಾರೆಕ್ಟ್ರು ಅಷ್ಟೇ ಇಂಪಾರ್ಟೆಂಟ್ ಆಗಬೇಕು. ಸುಮ್ಮನೆ ಬಂದು ನಾವು ಹೀರೋಯಿನ್ ಇಂಟರ್ವ್ಯೂ ಮಾಡಿದಾಗ ನೀವು ನೋಡ್ತೀರಾ ಎಷ್ಟು ಸತಿ ನಿಮ್ದೇನು ಕ್ಯಾರೆಕ್ಟರೈಸೇಷನ್, ನಾನು ಕ್ಯೂಟ್ ಬಬ್ಲಿ ಗರ್ಲ್ ಇದಿಷ್ಟೇ ಹೇಳ್ತಾರೆ ಹೊರತು, ಅದು ಬಿಟ್ಟು ಏನೇನಿದೆ ಅವ್ರಿಗೆ, ಏನೇನು ಕ್ಯಾರೆಕ್ಟರ್ ಇದೆ, ಒಂದು 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 ಕಾಲೇಜ್ ಹುಡುಗಿ ಆಗಲಿ ಎಷ್ಟೊಂದು ಇರುತ್ತೆ ಅವ್ರದಲ್ಲಿ, ಕನ್ಫ್ಯೂಷನ್ ಇರುತ್ತೆ, ಒಂದು ಒಂದು ಪಾಸಿಟಿವಿಟಿ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಅಥವಾ ಒಂದು ಏನೇ ಆಗಲಿ ಎಷ್ಟು ಅವು ಎಲ್ಲ ಆ ಏಜಲ್ಲಿ ಒಂದೊಂದು ಫೀಲಿಂಗ್ ಇರುತ್ತೆ, ಅದನ್ನು ಯಾರು ತಂದು ಒಂದು ರೌಂಡ್ ಆಫ್ ಮಾಡೋಲ್ಲ. ಪುರುಷರಿಗೆ ಮಾತ್ರ, ಹೀರೋಸ್ಗೆ ಮಾತ್ರ ತುಂಬ ಕ್ಯಾರೆಕ್ಟರ್ಸ್ ಕೊಟ್ಟು ಅವನೊಂದು ತಾಯಿನೂ ಪ್ರೀತಿಸ್ತಾನೆ, ಇಲ್ಲಿ ಫೈಟು ಮಾಡ್ತಾನೆ, ಇಲ್ಲ ಅಲ್ಲಿ ಹೋಗಿ ಬಡವ್ರಿಗೆ ಹೆಲ್ಪ್ ಮಾಡ್ತಾನೆ, ಈ ಥರ ಎಲ್ಲ ಇರುತ್ತೆ. ಮಹಿಳೆಯವ್ರಿಗೆ ಆ ಥರ ಫುಲ್ ಕ್ಯಾರೆಕ್ಟರೈಸೇಷನ್ ಯಾರೂ ಬರೆಯೋಲ್ಲ, ಅದು ಬರೆಯೋವರೆಗೂ ನಾವು ಕಷ್ಟ ಉದ್ಧಾರ ಆಗೋದು. ಅದು ಬರೆದು ಟೋಟಲ್ ಕಮರ್ಷಿಯಲ್ ಇರಲಿ, ನೀವು ತಮಿಳ್ ಸಿನಿಮಾಲಿ ನೋಡಿ ಇಂಟ್ರೊಡಕ್ಷನ್ ಆಫ್ ದ ಹೀರೋಯಿನ್ ಅನ್ನಿಸ್ತಿ, ಯಾವುದೋ ಒಂದು ಕುರುಡ್ರ ಮಕ್ಕಳು ಎಲ್ಲ ಹೋಗ್ತಾರೆ, ಅದನ್ನು ಕ್ರಾಸ್ ಮಾಡಿಸ್ತಾಳೆ, ಅದರಲ್ಲಿ ಇಮಿಡಿಯೇಟ್ ಗೊತ್ತಾಗುತ್ತೆ ಅವಳಿಗೆ ಅನುಕಂಪ ಇದೆ, ಒಂದು ಕೈಂಡ್ನೆಸ್ ಇದೆ. ಈ ಥರದ್ದು ಒಂದು ಕ್ಯಾರೆಕ್ಟರೈಸೇಷನ್ನೇ ಮಾಡೋಲ್ಲ ನಮ್ಮಲ್ಲಿ, ಆ ಕೂದಲು ಬಿಟ್ಕೊಂಡು ಹಾರ್ಕೊಂಡು ಒಂದು ಸ್ಲೋ ಮೋಷನ್ ತೋರಿಸ್ಬಿಟ್ರೆ ಆಯಿತು. ಸೊ ಅದನ್ನು ಬಿಟ್ಟು ಒಂದು ಕ್ಯಾರೆಕ್ಟರೈಸೇಷನ್ ಕೊಡೋವರೆಗೂ ನಮ್ಮ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಇನ್ನೂ ಡೆವಲಪ್ ಆಗಬೇಕು ನಮ್ಮಲ್ಲಿ, ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಬರಹಗಾರಾಗಲಿ ಎಲ್ಲರೂ ಅದನ್ನೊಂದು ಕೂತ್ಕೊಂಡು ಒಂದು ವಿಶ್ಲೇಷಣೆ ಮಾಡಿ ಒಂದು ಒಳ್ಳೆ ಕ್ಯಾರೆಕ್ಟರ್ಸೆಂಟ್ ಕೊಟ್ಟರೆ ಖಂಡಿತ ನಮ್ಮದು ಒಂದಿನ ಸೂನ್ ಹೋಪ್ಫುಲಿ. ಖಂಡಿತ ಖಂಡಿತ, ನನಗಂತೂ ನಾನು ಆ್ಯಕ್ಚುಲಿ ಕಲ್ಪನಾ ಬಗ್ಗೆ ತುಂಬ ಮಾಡಬೇಕು ಅಂತ ಆಸೆ ಇತ್ತು. ಅದನ್ನು ಇನ್ಫ್ಯಾಕ್ಟು ಯಾರು ಮಾಡಿದ್ರು ಪೂಜಾ ಗಾಂಧಿ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ದೆ ನಾನು, ಅದಾದಮೇಲೆ ಅವ್ರು ಯಾರೋ ಬೇರೆ ಜೊತೆ ಮಾಡಿದ್ರೆ ಏನಾಯಿತು. ಬಟ್ ಖಂಡಿತ ಇವಾಗ ಜಯಂತಿ ಬಗ್ಗೆ ಆಗಲಿ, ಕಲ್ಪನಾ ಬಗ್ಗೆ, ಮಂಜುಳಾ ಬಗ್ಗೆ ಆಗಲಿ, ಅಂತ ಬರೀ ಹಿರಿಯ ನಟಿ ಅಲ್ಲ, ಆ್ಯಕ್ಚುಲಿ ಮಿಡ್ಲ್ ಏಜವರು ಇರ್ತಾರೆ, ತುಂಬ ಹಿನ್ನೆಲೆ ಒಂದು ಇದನ್ನು ಇಟ್ಕೊಂಡು ಬ್ಯಾಗೇಜ್ ಇಟ್ಕೊಂಡು ಅಥವಾ ತುಂಬ ಸಾಧಿಸಿ ಬಂದಿರ್ತಾರೆ. ಅದನ್ನು ನಾವು ಯಾವ ರೀತಿ ಒಳ್ಳೆ ಮಹಾನಟಿ ಅದ್ಭುತವಾಗಿ ಮಾಡಿದರು. ಭಾರತಿ ವಿಷ್ಣುವರ್ಧನ್ ಅನಿರುದ್ಧ ಅಲ್ಲಿ ಹೇಳ್ಕೊಂಡ್ರೆ, ಆ್ಯಕ್ಚುಲಿ ಹೇಳಿದ್ರು ಅವ್ರು ಅನಿರುದ್ಧ, ನಾನು ಯಾಕೆ ಈ ಡಾಕ್ಯುಮೆಂಟ್ರಿ ಸಾಕ್ಷ್ಯಚಿತ್ರ ಮಾಡಿದೆ ಅಂದರೆ, ಯಾರೋ ಬಂದುಬಿಟ್ಟು ಭಾರತಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಇವ್ರು ವಿಷ್ಣುವರ್ಧನ್ ಹೆಂಡತಿ ಅಂದ್ರಂತೆ. ಸೊ ವಿಷ್ಣುವರ್ಧನ್ಕಿಂತ ಮುಂಚೆ ಭಾರತಿ ಅವ್ರು 100 ಸಿನಿಮಾ ಮಾಡಿದ್ರು ಆ್ಯಕ್ಚುಲಿ, ಅವ್ರು ಬರೋಕ್ಕಿಂತ ಮುಂಚೆ ಅವ್ರ ಸಿನಿಮಾ ಬರೋಕ್ಕಿಂತ. ಇದನ್ನು ಯಾವುದೂ ನೋಡೋದಿಲ್ಲ. ಆಮೇಲೆ ವಿಭಿನ್ನವಾದ ಪಾತ್ರಗಳು ಮಾಡಿದ್ದಾರೆ ಭಾರತೀಯರು, ಅದನ್ನು ಸರಿ ಹಿಡಿದಾರೆ ಅನಿರುದ್ಧ ಅವರು. ಈ ಥರ ಒಬ್ಬೊಬ್ಬರ ಬಗ್ಗೆನೂ ಫೀಚರ್ ಫಿಲ್ಮ್ ಮಾಡ್ಬೋದು ಆ್ಯಕ್ಚುಲಿ, ಯಾಕಂದರೆ ತುಂಬ ಅದ್ಭುತವಾದ ಕಾಂಪ್ಲೆಕ್ಸಿಟಿ ಇರುತ್ತೆ, ಅದ್ಭುತವಾದ ಅವ್ರ ಕ್ಯಾರೆಕ್ಟರೈಸೇಷನ್ ಇದೆ, ಅವ್ರ ಸಾಧನೆ ಇದೆ, ಆಮೇಲೆ ಇನ್ಕ್ಲೂಡಿಂಗ್ ನಿಮಗೆ ಡ್ಯಾನ್ಸು ಎಮೋಷನ್ಸ್ ಎಲ್ಲ ಥರ ನವರಸಗಳು ಬಂದುಬಿಟ್ಟಿರುತ್ತೆ ಆ ಥರ ಮಾಡಿದ ಸಿನಿಮಾಲಿ. ಖಂಡಿತ ಮಾಡಬೇಕು ಇಲ್ಲಿ ಮಹಿಳೆಯವ್ರ ಬಗ್ಗೆ ಎಲ್ಲ, ಎಲ್ಲರೂ ಯಾವುದೇ ಒಂದು ಹಿರಿಯ ನಟಿ ಆಗಲಿ, ಒಂದು ಮಿಡ್ಲ್ ಏಜ್ಡ್ ಏನೋ ಆ ಥರದವ್ರಿಗೆ ಬಂದು ಸಿನಿಮಾದಲ್ಲಿ ಕಷ್ಟಪಟ್ಟು ಹೋಗಿರ್ತಾರೆ, ಅದು ಒಂದು ಚಾಲೆಂಜಸ್ ಇದೆ, ಅದನ್ನು ಮಾಡ್ಬೋದು ಖಂಡಿತ ಸಿನಿಮಾಸ್, ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು.